ಪ್ರತಿಯೊಂದು ಮಹಿಳೆಯ ನೋವನ್ನ ಕೇಳುವ ಹಾಗೆ ಅವರಿಗೆ ಸ್ಪಂದಿಸುವ ನಿಮ್ಮ ಪ್ರೀತಿಯ ಚಾನೆಲ್ ನಾನ್ ನಿಮ್ಮ ದಿಯಾ ಸಂಧಿ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಫರ್ಟಿಲಿಟಿ ಮಸಾಜ್ ಪ್ಯಾಕ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫರ್ಟಿಲಿಟಿ ಮಸಾಜ್

ಓಕೆ ಮೊದಲಿಗೆ ಫರ್ಟಿಲಿಟಿ ಮಸಾಜ್ ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮಗೆ ಆಯಿಲ್ ಬೇಕಾಗುತ್ತೆ ನಿಮಗೆ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಹರಳೆಣ್ಣೆ ಆಗಿರ್ಬಹುದು ಕೋಕೋನಟ್ ಆಯಿಲ್ ತೆಂಗಿನೆಣ್ಣೆ ಆಗಿರಬಹುದು ಅಥವಾ ಸಾಸಿವೆ ಎಣ್ಣೆ ಸಹ ನೀವಿಲ್ಲಿ ಯೂಸ್ ಮಾಡಬಹುದಾಗಿದೆ ನೆಕ್ಸ್ಟ್ ನಿಮಗೆ ಏನು ಬೇಕು ಅಂತ ಕೇಳಿದ್ರೆ ಒಂದು ಹಾಟ್ ಬ್ಯಾಗ್ ಅಥವಾ ಒಂದು ಟವೆಲ್ ನಿಮಗೆ ಬೇಕಾಗತ್ತೆ ಓಕೆ ಇವಿಷ್ಟಿದ್ರೆ ನಿಮಗೆ ಫರ್ಟಿಲಿಟಿ ಮಸಾಜ್ ಪ್ಯಾಕನ್ನು ನೀವು ಹಾಕೋಬಹುದು ಮೊದಲಿಗೆ ನಾವು ಈ ಫರ್ಟಿಲಿಟಿ ಮಸಾಜ್ ಪ್ಯಾಕನ್ನು ಯಾಕೆ ಹಾಕೋಬೇಕು ಈ ಫರ್ಟಿಲಿಟಿ ಮಸಾಜ್ ಪ್ಯಾಕಿಂದ ನಮಗೆ ಏನೇನು ಲಾಭ ಇದೆ ಯಾರ್ಯಾರು ಮಾಡ್ಬೌದು ಹೇಗೆ ಮಾಡಬೇಕು ಯಾವ ದಿನಗಳಲ್ಲಿ ಮಾಡಬೇಕು ಖಾಲಿ ಹೋಟೆಲ್ ಮಾಡಬೇಕಾ ಹೇಗೆ ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನಾವು ನಮ್ಮ ಫರ್ಟಿಲಿಟಿ ಮಸಾಜನ್ನು ನಮ್ಮ ಈ ಹೊಕ್ಕುಳಿಂದ ಕೆಳಭಾಗದಲ್ಲಿ ನಾವು ಮಾಡಬೇಕಾಗತ್ತೆ ಯಾಕಂತ ಅಂದರೆ ನಮ್ಮ ಹೊಕ್ಕುಳಿಂದ ಕೆಳಭಾಗದಲ್ಲಿ ನಮಗೆ ಯೂಟ್ರಸ್ ಗರ್ಭಕೋಶ ಮತ್ತು ಓವರಿ ಅಂಡಾಶಯ ಹಾಗೆ ಗರ್ಭನಾಳ ಫಿಲಫಿನ್ ಟ್ಯೂಬ್ ಇವಿಷ್ಟು ಇರುತ್ತೆ ಇವಿಷ್ಟಕ್ಕೆ ನಾವು ಮಸಾಜನ್ನು ಕೊಡೋದ್ರಿಂದ ನಮ್ಮ ಈ ಹೊಕ್ಕುಳಿನ ಕೆಳಭಾಗದಲ್ಲಿ ನಾವು ಮಸಾಜನ್ನು ಮಾಡಬೇಕಾಗತ್ತೆ ಇನ್ನು ನೀವು ಮಸಾಜನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ನೀವು ಮಾಡಬೇಕು ಅಂತ ಕೇಳಿದರೆ ಇದು ಜಸ್ಟ್ ಒಂದು ಮಸಾಜ್ ಆಗಿರುತ್ತೆ ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅಷ್ಟೊಂದು ಇಲ್ಲ ಆದರೆ ನಿಮಗೆ ಒಂದು ಕರೆಕ್ಟಾದ ಅಲ್ಲಿ ನೀವು ಮಾಡಬೇಕು ಅಂತ ಕೇಳಿದರೆ ಮೊದಲಿಗೆ ನಿಮ್ಮ ಗರ್ಭಾಶಯಕ್ಕೆ ನೀವು ಮಸಾಜನ್ನು ಕೊಡಬೇಕಾಗತ್ತೆ ನಿಮ್ಮ ಕೆಳಭಾಗದಿಂದ ನಿಮ್ಮ ಹೊಕ್ಕಳ ತನಕ ಮೇಲಕ್ಕೆ ಹೀಗೆ ಸವರಬೇಕಾಗತ್ತೆ ಅದಾದ ನಂತರ ಒಂದು ನಾಲ್ಕರಿಂದ ಐದು ಸಲ ಮಾಡಿದ್ರೆ ಸಾಕಾಗುತ್ತೆ ಅದಾದ ನಂತರ ನೀವು ನಿಮ್ಮ ಟ್ಯೂಬ್ಗೆ ಒಂದು ಸ್ವಲ್ಪ ಮಸಾಜ್ ಕೊಡಬೇಕಾಗತ್ತೆ ಅದಾದಮೇಲೆ ಅಲ್ಲಿ ಅಂಡಾಶಯ ಬರುತ್ತೆ ಅದಕ್ಕೆ ಒಂದು ಈ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜನ್ನು ಕೊಡ್ಬೋದು ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಡೆಮೋ ವಿಡಿಯೋ ಬೇಕು ಅಂತ ಅಂದರೂ ಸಹ ನಾನು ಮಾಡಿಕೊಡ್ತೀನಿ ನಾವು ಯಾಕೆ ಈ ಫರ್ಟಿಲಿಟಿ ಮಸಾಜ್ ಪ್ಯಾಕ್ ಅನ್ನ ಹಾಕಬೇಕು ಅಂತ ಕೇಳಿದೆ ನಮ್ಮ ರೀಪ್ರೊಡಕ್ಟಿವ್ ಅಂಗಗಳಿಗೆ ಅಂದ್ರೆ ಈ ಗರ್ಭಾಕೋಶಕ್ಕಾಗಿರಬಹುದು ನಮ್ಮ ಓವರಿಗಾಗಿರಬಹುದು ಅಥವಾ ನಮ್ಮ ಫೈಲೋಫಿನ್ ಟ್ಯೂಬ್ ಆಗಿರಬಹುದು ಸರಿಯಾಗಿ ರಕ್ತ ಸಂಚಲನ ಆಗಲಿ ಅನ್ನೋ ಕಾರಣಕ್ಕೆ ನಾವು ಹಾಗೆ ನಮ್ಮಲ್ಲಿರುವಂತಹ ಸಮಸ್ಯೆಗಳು ದೂರ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ಮಸಾಜ್ ಪ್ಯಾಕ್ ಅನ್ನ ಹಾಕೋಬೇಕಾಗತ್ತೆ ಇನ್ನು ಯಾರ್ಯಾರು ಮಾಡಬೇಕು ಯಾವ್ಯಾವ ಸಮಸ್ಯೆಗೆ ಇದು ಪರಿಹಾರ ಅನ್ನೋದನ್ನ ಸಹ ನಾನು ನಿಮ್ಗೆ ಈಗ ತಿಳಿಸಿಕೊಡ್ತೀನಿ ಗರ್ಭಾಶಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಹಾಗೆ ಓವರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಹಾಗೆ ಫಾಲೊಫಿಯನ್ ಟ್ಯೂಬ್ ಗರ್ಭನಾಳಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗುವಂಥ ಫರ್ಟಿಲಿಟಿ ಮಸಾಜ್ ಪ್ಯಾಕ್ ಆಗಿದೆ ಹಾಗಾಗಿ ನೀವು ಈ ತರದ ಸಮಸ್ಯೆಯನ್ನು ಹೊಂದಿದ್ರೆ ನೀವು ಇದನ್ನ ಮಾಡಬಹುದು ಯೂಟ್ರಸಲ್ಲಿ ಅಲ್ಲಿ ನಿಮಗೆ ಎಂಡೋಮೆಟ್ರೋಸಿಸ್ ಆಗಿರ್ಬೋದು ಫೈಬ್ರೈಡ್ ಆಗಿರಬಹುದು ಫಾಲಿಪ್ಸ್ ಆಗಿರಬಹುದು ಅಥವಾ ಬಲ್ಕಿ ಯೂಟ್ರಸ್ ಆಗಿರ್ಬೋದು ಈ ಯಾವುದೇ ಸಮಸ್ಯೆಗೂ ಸಹ ನೀವು ಈ ಫರ್ಟಿಲಿಟಿ ಮಸಾಜ್ ಪ್ಯಾಕನ್ನು ಅನ್ನು ಹಾಕೋಬಹುದು ಇನ್ನು ಕೆಲವ್ರು ಹೇಳ್ತಾ ಇರ್ತಾರೆ ಮೇಡಮ್ ನಮಗೆ ಗರ್ಭಕೋಶದಲ್ಲಿ ಗಡ್ಡೆ ಆಗಿದೆ ಗುಳ್ಳೆ ಇದೆ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಇಂಥವರು ಸಹ ಈ ಮಸಾಜ್ ಪ್ಯಾಕನ್ನು ಹಾಕೊಳ್ಳೋದು ತುಂಬಾ ಒಳ್ಳೆಯದಾಗಿರುತ್ತೆ ನಿಮಗೆ ಒಳ್ಳೆ ರಿಸಲ್ಟನ್ನು ಬರಲಿಕ್ಕೆ ಹಾಗೆ ಇನ್ನು ಯಾರ್ಯಾರು ಮಾಡ್ಬೋದು ಅಂತ ಕೇಳಿದ್ದೆ ಫ್ಯಾಲಫಿಯನ್ ಟ್ಯೂಬ್ ಲಾಕ್ ಇರೋರು ಟ್ಯೂಬ್ ಸಮಸ್ಯೆ ಇರೋರು ಸರಿಯಾಗಿ ನಿಮಗೆ ಗರ್ಭಧಾರಣೆ ಆಗ್ತಾ ಇಲ್ಲ ಅನ್ನೋರು ಹಾಗೆ ನಿಮಗೆ ಈ ಓವರಿಗೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆ ಇರುತ್ತೆ ನೋಡಿ ಸಿಸ್ಟ್ ಆಗಿರಬಹುದು ಓವರಿಯನ್ ಸಿಸ್ಟ್ ಆಗಿರಬಹುದು ಪಿ ಸಿ ಓ ಡಿ ಆಗಿರ್ಬೋದು ಕರೆಕ್ಟಾಗಿ ನಿಮಗೆ ಎಗ್ ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಆಗಿರಬಹುದು ಓವರಿಯನ್ ರಿಸರ್ವ್ ಕಡಿಮೆ ಇರುವಂಥದ್ದು ಯಾವಾಗಲೂ ಒಮ್ಮೆ ಪೀರಿಯಡ್ಸ್ ಬರುವಂಥದ್ದು ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಈ ಥರ ಗ್ಯಾಪನ್ನು ತೊಗೊಳೋದು ಇರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಶಾರ್ಟ್ ಟರ್ಮ್ ಆಗಿರ್ಬೋದು ಲಾಂಗ್ ಟರ್ಮ್ ಆಗಿರ್ಬೋದು ಸರಿಯಾಗಿ ರಕ್ತ ಸಂಚಲನ ಆಗ್ತಾ ಇಲ್ಲ ಅನ್ನೋರಾಗಿರ್ಬೋದು ಇವೆಲ್ಲರೂ ಸಹ ಈ ಫರ್ಟಿಲಿಟಿ ಮಸಾಜ್ ಪ್ಯಾಕನ್ನು ಹಾಕೋದ್ರಿಂದ ತುಂಬನೇ ಅವ್ರಿಗೆ ಬೆನಿಫಿಟ್ಸ್ ಇರುತ್ತೆ ನಿಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಫೈಬ್ರಾಯ್ಡನ್ನು ಹೊಂದಿದ್ದವ್ರಿಗಾಗಿರ್ಬೋದು ಎಂಡೋಮೆಟ್ರೋಸಿಸ್ ಹೊಂದಿದ್ದವ್ರಿಗಾಗಿರ್ಬೋದು ಇವರೆಲ್ಲರಿಗೂ ಸಹ ಬೆಸ್ಟ್ ಆಗಿರುತ್ತೆ ಈ ಫರ್ಟಿಲಿಟಿ ಮಸಾಜ್ ಪ್ಯಾಕ್ ಈ ಫರ್ಟಿಲಿಟಿ ಮಸಾಜನ್ನು ಯಾವಾಗ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಕೇಳಿದ್ರೆ ನಿಮ್ಮ ಪೀರಿಯಡ್ ಮುಗಿದ ತಕ್ಷಣ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಹಾಗೆ ನಿಮಗೆ ಓವಲೇಷನ್ ಇನ್ನೇನು ನಾಳೆ ಓವಲೇಷನ್ ಆಗುತ್ತೆ ಅನ್ನೋ ತನಕ ಸಹ ನೀವು ಈ ಮಸಾಜನ್ನು ಮಾಡಬೇಕಾಗತ್ತೆ ಒಂದು ಏಳರಿಂದ ಎಂಟು ದಿನ ನೀವು ಮಾಡಿದರೆ ಸಾಕಾಗತ್ತೆ ಇನ್ನು ಯಾವ ಸಮಯದಲ್ಲಿ ನೀವು ಮಾಡಬೇಕು ಅಂತ ಕೇಳಿದ್ರೆ ಈ ಫರ್ಟಿಲಿಟಿ ಮಸಾಜ್ ಪ್ಯಾಕನ್ನು ನೀವು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಮಾಡೋದು ತುಂಬಾ ಒಳ್ಳೇದಾಗಿರುತ್ತೆ ಆ ಕಾರಣಕ್ಕಾಗಿ ನಾನು ನಿಮಗೆ ಬೆಳಿಗ್ಗೆನೆ ನೀವು ಈ ಫರ್ಟಿಲಿಟಿ ಮಸಾಜನ್ನ ಮಾಡಿ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತೀನಿ ಇನ್ನು ಈ ಫರ್ಟಿಲಿಟಿ ಮಸಾಜ್ಗೆ ನೀವು ಯಾವ ಥರದ ಆಯಿಲನ್ನು ಯೂಸ್ ಮಾಡಬೇಕು ಅಂತ ಕೇಳಿದರೆ ನಿಮ್ಮಲ್ಲಿರುವಂತಹ ಕ್ಯಾಸ್ಟರ್ ಆಯಿಲ್ ಅಂದರೆ ಹಳ್ಳೆಣ್ಣೆ ಆಗಿರ್ಬೋದು ಅಥವಾ ತೆಂಗಿನೆಣ್ಣೆ ಕೋಕೋನಟ್ ಆಯಿಲ್ ಆಗಿರಬಹುದು ಇವೆರಡರಲ್ಲಿ ಸಹ ನೀವು ನಿಮ್ಮ ಫರ್ಟಿಲಿಟಿ ಮಸಾಜ್ ಪ್ಯಾಕನ್ನು ಹಾಕೋಬಹುದು ಎರಡೂ ಸಹ ಬೆಸ್ಟ್ ಆಗಿರುತ್ತೆ ನಿಮಗೆ ಇನ್ನೊಂದು ವಿಷಯವನ್ನು ಸಹ ನೀವು ತಿಳ್ಕೊಂಡಿರಬೇಕು ಫರ್ಟಿಲಿಟಿ ಮಸಾಜನ್ನು ನೀವು ಆಫ್ಟರ್ ಓವುಲೇಷನ್ ಮಾಡಬಾರ್ದು ಅಂದರೆ ನಿಮ್ಮ ಇಂಪ್ಲಾಂಟೇಶನ್ ದಿನಗಳಲ್ಲಿ ನೀವು ಫರ್ಟಿಲಿಟಿ ಮಸಾಜನ್ನು ಮಾಡಬಾರ್ದು ಫರ್ಟಿಲಿಟಿ ಮಸಾಜ್ ಪ್ಯಾಕ್ ಅಂತ ಅಂದರೆ ಏನು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ನಿಮಗೆ ಫರ್ಟಿಲಿಟಿ ಮಸಾಜ್ ನಾನು ಅವಾಗಲೇ ಹೇಳಿದಾಗೆ ನೀವು ಫರ್ಟಿಲಿಟಿ ಮಸಾಜನ್ನು ಮಾಡಬೇಕಾಗತ್ತೆ ಆ ಫರ್ಟಿಲಿಟಿ ಮಸಾಜನ್ನು ಮಾಡಿದ ನಂತರ ನೀವು ಒಂದು ಹಾಟ್ ಬ್ಯಾಗ್ ಆಗಿರಬಹುದು ಅಥವಾ ಟವೆಲ್ ಆಗಿರಬಹುದು ಇದರ ಸಹಾಯದಿಂದ ನೀವು ಪ್ಯಾಕ್ ಹಾಕಬೇಕಾಗತ್ತೆ ಹೇಗೆ ಅಂತ ಕೇಳಿದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಈ ಟವೆಲನ್ನು ಅದ್ಬಿಟ್ಟು ನೀವು ನಿಮ್ಮ ಹೊಟ್ಟೆ ಮೇಲ್ಗಡೆ ಸ್ವಲ್ಪ ಇಟ್ಟು ಅದನ್ನು ಪ್ಯಾಕ್ ಮಾಡಬೇಕಾಗತ್ತೆ ಅಷ್ಟೇ ಇನ್ನು ನಿಮಗೆ ನೀವು ಕ್ಯಾಸ್ಟರ್ ಆಯಿಲ್ ಅಥವಾ ಕೋಕೋನಟ್ ಯಾವುದನ್ನ ಯೂಸ್ ಸಹ ನೀವು ಈ ಯೂಸ್ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಅದನ್ನ ನೀವು ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗತ್ತೆ ನೋಡಿ ನಿಮಗೆ ಇದನ್ನ ಮಸಾಜ್ ಮಾಡಬಹುದು ಅಂತ ಅನ್ಸುತ್ತೆ ನೋಡಿ ಆ ಆ ತರ ಇರಬೇಕಾಗತ್ತೆ ಅದನ್ನ ನೀವು ಮಸಾಜ್ ಮಾಡ್ಬೇಕಾಗತ್ತೆ ತುಂಬಾ ಜನರಿಗೆ ಒಂದು ಟೆನ್ಶನ್ ಇದೆ ಇದನ್ನ ಕರೆಕ್ಟ್ ಆಗಿ ಮಸಾಜ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅದೇ ರೀತಿಯಲ್ಲಿ ಮಾಡ್ಬೇಕು ಇದೇ ರೀತಿಯಲ್ಲಿ ಮಾಡಬೇಕು ಅಂತ ಏನು ಇಲ್ಲ ನೀವು ಫರ್ಟಿಲಿಟಿ ಮಸಾಜ್ ಅನ್ನ ಹೇಗ್ ಬೇಕಾದ್ರೂ ಮಾಡ್ಬಹುದು ಇಲ್ಲ ನನಗೆ ಫರ್ಟಿಲಿಟಿ ಮಸಾಜ್ ಮಾಡೋ ಒಂದು ಡೆಮೋ ಬೇಕು ಅಂತ ಅಂದರೂ ಸಹ ನಾನು ನಿಮಗೆ ಮಾಡ್ಕೊಡ್ತೀನಿ ಕೆಲವರಿಗೆ ನಾವು ಎಲ್ಲಿಗೆ ಕರೆಕ್ಟಾಗಿ ಮಸಾಜ್ ಕೊಡಬೇಕು ಅನ್ನೋದು ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಕೆಳ ಹೊಟ್ಟೆಗೆ ನೀವು ಮಸಾಜನ್ನು ಕೊಡಬೇಕಾಗತ್ತೆ ನಿಮ್ಮ ಯೂಟ್ರಸ್ ಅಥವಾ ನಿಮ್ಮ ಓವರ್ ಅಥವಾ ನಿಮ್ಮ ಈ ಟ್ಯೂಬ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ನಿಮ್ಮ ಹೊಕ್ಕೊಳಿದೆಯಲ್ಲ ಹೊಕ್ಕುಳಿಂದ ಸ್ವಲ್ಪ ಕೆಳಗಡೆ ನೀವು ಒಂದು ಮುಷ್ಟಿಯನ್ನು ಹೀಗೆ ಇಟ್ಟು ನೋಡಿದ್ರೆ ನಿಮ್ಮ ಅಬ್ಡಾಮಿನ್ ಮೇಲೆ ಅಂದರೆ ನಿಮ್ಮ ಕೆಳ ಹೊಟ್ಟೆ ಮೇಲೆ ಇಟ್ಟು ನೋಡಿದ್ರೆ ಆ ಪ್ಲೇಸಲ್ಲಿ ನಿಮಗೆ ಇರುತ್ತೆ ಓಕೆ ನಿಮ್ಗೆ ಇವಾಗ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ ಅಂತ ಭಾವಿಸ್ತೀನಿ ನಿಮಗೆ ಯೂಸ್ಫುಲ್ ಇದ್ರೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕೋನ ಪ್ರೆಸ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹಾಗಾಗಿ ನಿಮಗೆ ನನ್ನ ವೀಡಿಯೋಸನ್ನು ನೋಡಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ ಓಕೆ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖುಷಿಯಿಂದ ಇರಿ ಖುಷಿಯಿಂದ ಖುಷಿಯನ್ನು ಹಂಚಿ ಎಲ್ರಿಗೂ ಸಹ ಒಳ್ಳ ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್